ಅವನಿಗೆ ಸೋಲ ಗೆಲುಗಳ ಅಂತರ 2000 ರೂಪಾಯಿ ಆಗಿದೆ. ಅಲ್ಪ ಮುನ್ನಡೆಯಲ್ಲಿ ಮತ್ತೆ ಬಿಸಿ ರೋಡ್, ಶೈಲೇಶ್ ರವರು ತಮ್ಮ ಆಟಗಾರ ಸಂಖ್ಯೆಯಲ್ಲಿ ಬದಲಾವಣೆ ಆಗಿದೆ. ಮೊದಲ ಆಟಗಾರರಾಗಿ ಶೈಲೇಶ್ ರವರು, ಕೊನೆಯ ಆಟಗಾರರಾಗಿದ್ದಾರೆ ವಿಜಯ್ ರೈ ಅವರು. ಇಲ್ಲಿ ಕೂಡ ಕಾಲೇಜ್ ಸ್ಟೂಡೆಂಟ್ ವಿಭಾಗದಲ್ಲಿ ಪ್ರಬಲ ಆಟಗಾರ, ಮೊದಲ ಆಟಗಾರರಾಗಿದ್ದಾರೆ ಪೊಲಿಪು ಕಡೆಯಲ್ಲಿ. ಕೊನೆಯ ಆಟಗಾರರಾಗಿ ಖ್ಯಾತ ಕಬಡ್ಡಿ ಪಟು ಮಿಥುನ್ ಸುವರ್ಣ ಪೊಲಿಪು ಅವರಿದ್ದಾರೆ. ಇದೀಗ ಅಲ್ಪ ಮುನ್ನಡೆಯಲ್ಲಿ ಮತ್ತೆ ಹಗ್ಗ ಬಿ ಸಿ ರೋಡ್ ಅಲ್ಲಿ 1 ನಿಮಿಷದ ಪೂರ್ಣತೆಯಲ್ಲಿ ಒಂದು ಇಂಚು ಬಿಸಿ ರೋಡ್ ಅಲ್ಲಿ ಒಂದು ಉಡುಪಿ ಜಿಲ್ಲೆಯ ತಂಡವಾದ್ರೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ತಂಡ. ಈ ನಿಟ್ಟಿನಲ್ಲಿ ಹಗ್ಗ ಆಹಾ ಪ್ರಬಲ ಹೋರಾಟ. ಅಂತರದಲ್ಲಿ ಕಡಿಮೆ, ಅಂತರದಲ್ಲಿ ಕಡಿಮೆ ಬಿಸಿ ರೋಡ್ ಸಹ ಹಗ್ಗ ಈ ಬಾರಿ ಕಡೆ ಮುಖ ಮಾಡಿದೆ. 1.5 ನಿಮಿಷ ಕಳೆದಿದೆ. ಇದೀಗ ಹಗ್ಗದ ಸ್ಥಿತಿ ಮತ್ತೆ ಬದಲಾವಣೆ. ಪೊಲಿಪು ಮತ್ತು ಬಿಸಿ ರೋಡ್ ಭಗವಾನ್ ದಾಸರವರ ನಿಖರ ನೋಟ. ಇಲ್ಲಿ ಅವರ ತೀರ್ಪು ಗಾರಿಕೆ ಪ್ರಕಾರ ಅಲ್ಪ ಮುನ್ನಡೆಯಲ್ಲಿ ಬಿಸಿ ರೋಡ್ ಇದ್ರೆ 2 ನಿಮಿಷಗಳು ಪೂರ್ಣಗೊಂಡಿದೆ. ಹಗ್ಗ ಈ ಬಾರಿ ಕೊನೆಯ 1 ನಿಮಿಷ ಮಾತ್ರ ಬಾಕಿ ಇದೆ. ಹಗ್ಗ ಪೊಲಿಪು ಇದೀಗ ಮುನ್ನಡೆಯಲ್ಲಿ ಸ್ಟಮಿನಾ ಬಹಳಷ್ಟು ಪೊಲಿಪು. ಈ ಮೂಲಕ ಪ್ರಥಮ ಅವಕಾಶ ಪೊಲಿಪು ಭಾಗ.